ಎರಡು ಕ್ಷೇತ್ರ ನೂರು ನಾವು ನಿಲ್ಲಿರ್ತೇವೆ. ಯಾವುದೇ ಅನುಮಾನಕ್ಕೆ ಅದಕ್ಕೆ ಪ್ರಯತ್ನ ಆಗಿದೆ. ಬಹಳ ದೊಡ್ಡದಾಗಿ ಎರಡು ಕ್ಷೇತ್ರ ಮಾಡ್ತಿರ್ತೇವೆ. ಅದೇ ರೀತಿ ನಾವು ನಾಲ್ಕು ಮೂರು ಕಡೆ ಮಾಡ್ತಾ ಸ್ಪರ್ಧೆ ಮಾಡಿದ್ರೆ ಮೂರು ಕ್ಷೇತ್ರ ನಾವು ಹೋಗ್ತೇವೆ. ಲೇನ್ಸ್ ಇಂದ ಸಂಸ್ಕೃತ ಅಂತ ಹೋಗಿ ಚುನಾವಣೆ ಇರ್ತೇವೆ. ಸರ್, ಈಗ ಸಿದ್ದರಾಮಯ್ಯ ಅವರು ಹೇಳ್ತಾನೆ ಇದ್ದಾರೆ, ಇಲ್ಲ ನಾವು ರಾಜ್ಯಸಭೆಯಲ್ಲಿ ನಮ್ಮ ಕೆಲಸನ ಬಂದೇ ಬರುತ್ತೆ, ಅಡ್ಡ ಮತದಾನ ಆಗುತ್ತೆ, ಬೇರೆ ನಮ್ಮಲ್ಲಿ ಬಂದೇ ಬರ್ತಾರೆ. ಆತ್ಮಸಾಕ್ಷಿ ಅಂತೇಳಿ ಒಂದು ಪದ ಬಳಸ್ತಾರೆ. ಸಿದ್ದರಾಮಯ್ಯವರು ಯಾವುದೇ ಭ್ರಮೆಯನ್ನು ಇಲ್ಲದಿದ್ದರೆ ಆತ್ಮಸಾಕ್ಷಿ ಅನ್ನೋ ಶಬ್ದಕ್ಕೆ ಅವರಿಗೇನು ಸಂಬಂಧ ಇಲ್ಲ. ಆತ್ಮಸಾಕ್ಷಿ ಅನ್ನುವಂಥ ಸಿದ್ದರಾಮಯ್ಯವರು ಹೇಳಿದ್ರು. ಅದರಿಂದ ಪ್ರಶ್ನೆಗಿದ್ರು ಅವರಿಂದ ಸಿದ್ದರಾಮಯ್ಯವರು ಎಲ್ಲ ಗೊತ್ತಿದೆ. ಒಂದು ರೀತಿ ರಾಜಕೀಯ ದೊಂಬರಾಟ ಮಾಡಿಕೊಂಡು ಇದು ಹೇಳಿಕೆ ಮುಖ್ಯವಾದ ಮೂಲಕ ಪ್ರಚಾರ ತಗೊಳ್ಳೋ ಪ್ರಯತ್ನ ಮಾಡ್ತೀವಿ. ಯಾವುದೇ ಉಪಯೋಗ ಆಗೋದಿಲ್ಲ. ನೂರು ಯುವತಿಯನ್ನು ದೊರೆತಿರ್ತದೆ. ಜಯಸಿಂಗ್ ಸೇರಿ ಮೂರು ಜನ ನಾವು ಸರ್ ವಿಜೇಂದ್ರ ಅವರು ಮುಂದಿನ ಸಿಎಂ ಅಂತ ಹೇಳಿ ನಾನೇ ಮಗ ಲಕ್ಷ್ಮಿ ಕೊಡಿದ್ದಾರೆ. ಮೈಸೂರು ಯಾವುದೇ ಮಾತನಾಡಿಲ್ಲ. ಯಾರೋ ಅವರ ಸ್ನೇಹಿತರು ಆತ್ಮೀಯರು ಒಳ್ಳೆ ಭವಿಷ್ಯ ಇದೆ, ಕೆಲಸ ಮಾಡ್ತಿದ್ದೇನೆ, ಒಳ್ಳೆ ಕೆಲಸ ಮಾಡಿ ಮುಂದೆ ಬರ್ತೇವೆ. ಆಶಿಸ್ತೇನೆ. ಥ್ಯಾಂಕ್ ಯು.